ಈ ಶೋರೂಮ್ ಅವ್ರದ್ದು ಏನು ಗೊತ್ತಾಗತ್ತೆ, ಒಂದ್ಸಲ ಗಾಡಿ ಸೇಲ್ ಮಾಡಿದ್ಮೇಲೆ ರೆಸ್ಪಾನ್ಸಿಬಿಲಿಟಿನೇ ತೊಗೊಳಲ್ಲ, ಅರ್ಧ ಅಧ್ವಾನ ಮಾಡೋದೇ ಇವ್ರಿಗರು ಹೊಸ ಗಾಡಿಗಳನ್ನ. ಹಿಂಗೆ ಓಡಿಸ್ತಾರ ಗಾಡಿನ ನೀವು ಕಳಿಸಲ್ಲ ಅಂತವ್ರೆ? ಹ್ಞೂ, ನಾನು ಅದೇ ಕೇಳಿದ್ದು ಅವ್ರನ್ನ. ಒಂದು ತಿಂಗಳಿಗೆ ನಾವು ಒಂದು ಶೋರೂಮ್ ಓಪನ್ ಮಾಡ್ಬೇಕಪ್ಪ. ಸೊ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಗಾಡಿನ ವಾಮಪ್ಪಗೆ ಬಿಟ್ಟಿದ್ದೀನಿ, ಅಟ್ಲೀಸ್ಟ್ ಒಂದು 2-3 ಮಿನಿಟ್ಸ್ ವಾಮಪ್ ಮಾಡಲೇಬೇಕು ಇವತ್ತು. ಏನು ಗೊತ್ತಾ ಸೀನು, ನಂದು 390 ಅದು ಇನ್ಶೂರೆನ್ಸ್ ಅಪ್ಡೇಟೇ ಆಗಿಲ್ಲ. ಸೊ ಅದಕ್ಕೇ ಶೋರೂಮ್ ಹತ್ರ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಶೋರೂಮ್ ಹತ್ರ ಹೋಗ್ಬರೋಣ. ಈ ಶೋರೂಮ್ ಅವ್ರದ್ದು ಏನು ಗೊತ್ತಾಗತ್ತೆ, ಒಂದ್ಸಲ ಗಾಡಿ ಸೇಲ್ ಮಾಡಿದ್ಮೇಲೆ ರೆಸ್ಪಾನ್ಸಿಬಿಲಿಟಿನೇ ತೊಗೊಳಲ್ಲ. ಏನೋ ಒಂದು ವಿಚಾರ ಆಗಿರಲಿ, ಇವಾಗ ನಮಗೆ ಕಸ್ಟಮರ್ಗೆ ಏನೋ ಒಂದು ಈ ಡಾಕ್ಯುಮೆಂಟ್ಸ್ ವಿಚಾರಕ್ಕಾಗಿರಲಿ, ಸೊ ಈ ಥರ ಕೆಲವೊಂದು ವಿಚಾರಕ್ಕೆ ಹೆಲ್ಪೇ ಮಾಡಲ್ಲ. ನಾನು ಲಾಸ್ಟ್ ವೀಡಿಯೋಲ್ಲೇ ಮಾಡಿ ಅಂದರೆ ನಾನು ಲಾಸ್ಟ್ ವೀಡಿಯೋಲ್ಲೇ ಹೇಳಿದ್ದೆ ನಾನು ನಿಮಗೆ ಈ ಥರ ಇನ್ಶೂರೆನ್ಸ್ ಅಪ್ಡೇಟ್ ಮಾಡ್ಸೋಕ್ಕೆ ಕೊಟ್ಟಿದ್ದೆ, ಬಟ್ ಅದು ಇನ್ನೂ ಆಗಿಲ್ಲ ಅಂತ. ನಾನು ಆ ವಿಡಿಯೋ ಅಪ್ಲೋಡ್ ಮಾಡಿ ನಾನು ಒಂದು 10 ಡೇಸ್ ಆಯಿತು ಅಂತಲೇ ಅಂದ್ಕೊತೀನಿ. 10 ಡೇಸ್ ಅಲ್ಲ, 1 ವೀಕ್ ಆಯಿತು ಅಂದ್ಕೊತೀನಿ. ಸೊ 1 ವೀಕಿಂದನೂ ಅವರು ಅಪ್ಡೇಟ್ ಮಾಡಿಸ್ತಾನೇ ಇದ್ದಾರೆ. ಈ ಅಪ್ಡೇಟ್ ಆಗಿಲ್ಲ ಅಂದರೆ ಇನ್ನೊಂದೇನು ಗೊತ್ತಾ ಪ್ರಾಬ್ಲಮ್ಮು, ನಂದು ಈ ಗಾಡಿ ಫೈಲೂ ಡ್ಯೂಕ್ 390 ಫೈಲು ಎರಡೂ RTO ಸ್ಟಕ್ ಆಗ್ಬಿಟ್ಟಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅದು ಅಪ್ಡೇಟ್ ಆದ್ರೇ ನಾನು ಅದನ್ನು ಮಾಡ್ಸೋಕ್ಕಾಗೋದು, ಇಲ್ಲಾಂದರೆ ಫೈಲ್ ಮೂವ್ ಆಗೋದಿಲ್ಲ. ಯಾಕೆಂದರೆ ಅದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ, ಅವ್ರಿಗೆ ಹಾರ್ಡ್ ಕಾಪಿನ ಇದೆ. ಮತ್ತು ಇನ್ನೊಂದೇನು ಗೊತ್ತಾ, ಈ ಗಾಡಿಗಳಲ್ಲಿ 5 ವರ್ಷ ಇನ್ಶೂರೆನ್ಸ್ ಬೇರೆ ಕಟ್ಟಿರ್ತೀವಿ ನಾವು, ಅಂದರೆ ಇವಾಗ ಅವರು ಫಸ್ಟ್ ಓನರ್ ಕಟ್ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಆ ಇನ್ಶೂರೆನ್ಸ್ ಎಷ್ಟು ಗೊತ್ತಾ, 24,000 to 25,000 ಬರುತ್ತೆ. ಅದಲ್ಲದೆ 1 ವರ್ಷದ್ದು ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಬೇರೆ, ಅಂದರೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸು ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು ಎರಡೂ ಬರುತ್ತೆ. 1 ವರ್ಷದ ಮಾತ್ರ ಎನಿ ಟೈಮ್ ರಿನಿವಲ್ ಮಾಡಲೇಬೇಕು. ಸೊ ಆ ರಿನಿವಲ್ ಆಗಿದ್ರೂ ಅದು ಅಪ್ಡೇಟ್ ಆಗ್ತಾಯಿಲ್ಲ. ಏನು ಹೇಳಬೇಕು ಇವ್ರಿಗೆ ಶೋರೂಮ್ ಅವ್ರಿಗೆ, ಇದು ನನಗಂತೂ ತಲೆ ಕೆಟ್ಟು ಗೊಬ್ಬರ ಆಗೋಗೈತೆ. ನಿನ್ನೆ ಸಾಯಂಕಾಲ ಫೋನ್ ಮಾಡಿ ಹೇಳ್ತಾರೆ, ಸರ್ ನಿಮ್ಮದು ಫೈಲು ಸ್ಟಕ್ ಆಗಿದೆ, ARTO ಹತ್ರ ಇದೆ ಫೈಲು, ಸೊ ನೀವು ಬೇಗ ಇನ್ಶೂರೆನ್ಸ್ನ ರಿನಿವಲ್, ಅಂದರೆ ರಿನಿವಲ್ ಆಗಿದೆ, ಹಾರ್ಡ್ ಕಾಪಿ ಇದೆ, ಬಟ್ ಅದು ಏನಂದರೆ ರಿಫ್ಲೆಕ್ಟ್ ಆಗ್ತಿಲ್ಲ. ಸೊ ಈ ಥರ ಕೇಸಸ್ಸಲ್ಲಿ ಏನಾಗುತ್ತೆ ಅಂದರೆ, ಈ ಇನ್ಶೂರೆನ್ಸ್ದು ಏನು ಗೊತ್ತಾಗತ್ತೆ, ಇವಾಗ ಅಷ್ಟು ದುಡ್ಡು ಕೊಟ್ಟು ಇನ್ಶೂರೆನ್ಸ್ ಮಾಡಿಸಲ್ಲ, ಯಾಕೆಂದರೆ ಇವಾಗ ನೇಮ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಈಗ ಫಸ್ಟ್ ಓನರ್ ಹೆಸರಲ್ಲಿ ಗಾಡಿ ಇರುತ್ತೆ, ಸೊ ಇನ್ಶೂರೆನ್ಸು ಅವ್ರ ಹೆಸರಲ್ಲೇ ಇರುತ್ತೆ. ಇವಾಗ ನೀವು ನಿಮ್ಮ ಹೆಸ್ರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಬೇಕಂದ್ರೆ ಗಾಡಿ ನಿಮ್ಮ ಹೆಸ್ರಿಗೆ ಟ್ರಾನ್ಸ್ಫರ್ ಆದಮೇಲೆ ಆ ಇನ್ಶೂರೆನ್ಸ್ನ ನಿಮ್ಮ ಹೆಸ್ರಿಗೆ ಟ್ರಾನ್ಸ್ಫರ್ ಮಾಡ್ಕೊಳೋಕ್ಕಾಗೋದು, ಅಲ್ಲಿವರೆಗೂ ಆಗೋದಿಲ್ಲ. ಸೊ ಅದಕ್ಕೆ ಇವ್ರೇನು ಮಾಡ್ತಾರೆ, ಇವಾಗ ಕೆಲವೊಂದು ಇನ್ಶೂರೆನ್ಸು ಲ್ಯಾಪ್ಸ್ ಆಗಿರುತ್ತೆ, ಈ ಇನ್ಶೂರೆನ್ಸ್ ಲ್ಯಾಪ್ಸ್ ಆದಾಗ ಏನು ಮಾಡ್ತಾರೆ, ಅದನ್ನು ಫೇಕ್ ಮಾಡ್ತಾರೆ. ಹಳೆ ಇನ್ಶೂರೆನ್ಸ್ನೇ ಈ ಡೇ ಟು ಟೈಮ್ ಎಲ್ಲ ಇರುತ್ತಲ್ವಾ, ಸೊ ಅದು ಮೈಕ್ರೋಸಾಫ್ಟ್ ಎಕ್ಸೆಲ್ಗೆ ಹಾಕ್ಕೊಂಡು ಅದು ಎಡಿಟ್ ಮಾಡಿಬಿಟ್ಟು ಒಂಥರ ಸಾಫ್ಟ್ ಕಾಪಿ ಥರ ತೆಗಿತಾರೆ. ಈ ಥರ ಎಲ್ಲ ಫ್ರಾಡ್ ಕೆಲಸ ಆಗುತ್ತೆ ಅಂದ್ಬಿಟ್ಟು ಇವ್ರೇನು ಮಾಡ್ತಾರೆ, ಇನ್ಶೂರೆನ್ಸ್ ಆಗಿದ ತಕ್ಷಣ RTO ಏನು ಮಾಡ್ತಾರೆ, ಒಂದು ಆ್ಯಪ್ನ ಕಂಡುಹಿಡಿತಾರೆ, ಅಂದರೆ ಎಂಪರಿವಾಹನ್ ಅಂತ, ಅದು ಗೌರ್ಮೆಂಟ್ ಆ್ಯಪ್. ಸೊ ಆ ಗೌರ್ಮೆಂಟ್ ಆ್ಯಪಲ್ಲಿ ಬಂದುಬಿಟ್ಟು ನೀವು ಏನೇ ಮಾಡಿದ್ರೂ ಅದರಲ್ಲಿ ರೆಕಾರ್ಡ್ಸ್ ಇರಬೇಕು, ಅಂದರೆ ಅಪ್ಡೇಟ್ ಆಗ್ತಾ ಇರಬೇಕು. ಏನು ಗುರು ಇಲ್ಲಿಂದ ಜಾಮ್ ಸ್ಟಾರ್ಟಾ? ಹಾಂ, ಅದರಲ್ಲಿ ಅಪ್ಡೇಟ್ ಆಗಬೇಕು, ಅಪ್ಡೇಟ್ ಆದ್ರೇ ಅದು ಪಕ್ಕ ವೆರಿಫೈ ಆಗಿದೆ ಅಂತಲೇ ಅರ್ಥ. ಈ ಶ್ರೀರಾಮ್ ಅವರು, ಈ ಶ್ರೀರಾಮ್ ಅದೇ ಇನ್ಶೂರೆನ್ಸು, ಇಫ್ಕೋ ಟೋಕಿಯೋ, ಇವೆಲ್ಲ ಒಂದು ಸ್ವಲ್ಪ ಮುಂಚೆ ಚೆನ್ನಾಗಿತ್ತು, ಬರ್ತಾ ಇವ್ರೂ ಇದಾಗ್ಬಿಟ್ಟಿದ್ದಾರೆ. ಇವಾಗ ಇರೋದಂದರೆ ಫಾರ್ಮಲ್ಲಿ ಆಕೋ ಇನ್ಶೂರೆನ್ಸು ಮತ್ತು ಯುನೈಟೆಡ್ ಇಂಡಿಯಾ, ಅದು ಗೌರ್ಮೆಂಟ್ ಇನ್ಶೂರೆನ್ಸೇ. ಸೊ ತಲೆ ಕೆಟ್ಟೋಗೈತಪ್ಪ ನನಗಂತೂ. ಗೌರ್ಮೆಂಟ್ ಆಫೀಸ್ಗಳಲ್ಲಿ ಫೈಲುಗಳು ತಗೊಳಾಕೊಂಡ್ರೆ ಎಷ್ಟು ತೆಗಿಯೋದು, ಎಷ್ಟು ಅಂದರೆ ಅದನ್ನು ಆಚೆ ತೆಗಿಯೋಕ್ಕೆ ಎಷ್ಟು ಕಷ್ಟಪಡ್ಬೇಕು ಗೊತ್ತಾ, ತಲೆ ಕೆಟ್ಟೋಯ್ತದೆ. ಯಾವ ಸಲಿನೂ ಹಿಂಗಾಗಿಲ್ಲ, ಅದೇನೋ ಎರಡೂ ಒಂದೇ ಸಲ ಈ ಥರ ಆಗ್ಬಿಟ್ಟೈತೆ. ಇವ್ರು ಮಾಡಿಸ್ಕೊಳ್ಳೋರು ಒಂದ್ಸಲ ಕಟ್ಬಿಟ್ರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ, ನಾವು ಅದ್ರ ಚೆಕ್ ಮಾಡಿಬಿಟ್ಟು ಹಿಂಗೆಲ್ಲ ಹಿಂಗಾಗಿದೆ ಅಂತ ಹೇಳ್ಬೋದು. ಇಲ್ಲ ನಾವಾಗ ನಾವೇ ಈ ಪಾಲಿಸಿ ಬಜಾರಲ್ಲೆಲ್ಲ ಇನ್ಶೂರೆನ್ಸ್ ಮಾಡಿಕೊಂಡ್ರೆ ಅದು ನಮ್ಗೊಂದು ಕೀ ಕೊಡ್ತಾರೆ ಅವರು,
ಅಂದರೆ ನೀವು ಟಿಕೆಟ್ ಎಲ್ಲ ರೈಸ್ ಮಾಡ್ಬೋದು, ಕಂಪ್ಲೇಂಟು ಅಗೇನ್ಸ್ಟು ಎನಿ, ಅಂದರೆ ನಿಮ್ಗೇನೋ ಒಂದು ಹೆಲ್ಪ್ ಬೇಕಂದ್ರು ಮೇಲ್ ಹಾಕಿದ್ರೆ ಇಮಿಡಿಯೇಟ್ ರೆಸ್ಪಾಂಡ್ ಮಾಡ್ತಾರೆ. ಈ ಓನರ್ಗಳಿಗೆ, ಫಸ್ಟ್ ಓನರ್ ಅಂದರೆ ನಾನು ತೊಗೊಂಡಿರೋ ಗಾಡಿ ಓನರು ಸ್ವಲ್ಪ ತಿಕ್ಕಲು ನನ್ನ ಮಗ, ಅವನಿಗೇನು ಹೇಳೋಕ್ಕಾಗಲ್ಲ, ಏನೇ ಇದ್ರು ನಾನೇ ಮಾಡ್ಕೊಬೇಕು. ಓ ಸೈಕ್ ಸೀನ್ಗಳಪ್ಪ ಇವ್ರದ್ದು. ಇನ್ನೊಬ್ರು ಆ ಡ್ಯೂಕ್ 390 ಓನರ್ ಬಂದ್ಬಿಟ್ಟು ಅವ್ರು USL ಅವರೇ. ಇವಾಗ ನಾನು ಅವ್ರಿಗೆ ಫೋನ್ ಮಾಡೋದು ಅವೆಲ್ಲ ಸುಮ್ಮನೆ ರಿಸ್ಕಿ, ಮಾಡಿದ್ರು ಮಾಡ್ತಾರೆ ಸುಮ್ಮನೆ ಯಾಕೆ ಅಂತ. ಇವಾಗ ಅವ್ರಿಗೆ ಮಾಡಿದ್ರು ಅವರು ಶೋರೂಮಿಗೆ ಬಂದೇ ಅವ್ರು ಅಪ್ಡೇಟ್ ಮಾಡಿಸ್ಬೇಕು, ಖರ್ಚು ಮಾಡಿಕೊಂಡು ಅವ್ರು ಬಂದು ಅಪ್ಡೇಟ್ ಮಾಡಿಸೋದು ಸುಳ್ಳು. ಆದರೂ ಒಂದು ಮೆಸೇಜ್ ಹಾಕಿದೆ, ಏನು ಮಾಡೋದು ಸರ್ ನೋಡಿ ಚೂರು ಮಾಡಿಸ್ಕೊಡಿ ಅಂತ. ಓ ಓ ಓ ಅಣ್ಣ, ಹುಯ್ಯು ಕಾಲ್ಗಿಲ್ ಮೇಲೆ ಸ್ಪುಟರು. ಈಗ ಅವ್ರು ಅಲ್ಲಿಂದ ಬಂದ್ರು ಶೋರೂಮ್ಗೆ ಬಂದು ಅಪ್ಡೇಟ್ ಮಾಡಿಸ್ಬೇಕಲ್ಲ, ಅದಕ್ಕೆ ಇನ್ನೇನು ನಾವೇ ಮಾಡಿಸ್ಬಿಡೋಣ ಅಂತ ಹೊರಟಿದ್ದೀನಿ. ಅದು ಫೋನ್ ಮಾಡಿ ನಾವು ಮರ್ತೋಗ್ಬಿಡ್ತೀವಿ ಅಂತಲೂ ಹೇಳ್ತಾರೆ. ಇವಾಗ ಕೇಳಿಸ್ತೀನಿ ಬನ್ನಿ, ನಿಮಗೆ ಗೊತ್ತಾಗುತ್ತೆ. ಈ ರೋಡುಗಳನ್ನ ಯಾವಾಗ ಕಿತ್ತಾಕಿ ಅದು ಯಾವಾಗ ರೆಡಿ ಮಾಡ್ತಾರೋ. ಇವತ್ತು ನೋಡಿರ್ತೀವಿ ಅಂದ್ಕೊಳ್ಳಿ ಈ ರೋಡ್ನ, ಇನ್ನೊಂದು 20 ದಿವಸ ಬಂದರೆ ಈ ರೋಡ್ ಈ ಥರ ಕಂಡೀಷನಲ್ಲಿ ಇರಲ್ಲ, ಬೇರೆ ಕಂಡೀಷನಲ್ಲಿ ಇರುತ್ತೆ. ನೀವು ಬೆಂಗಳೂರಲ್ಲಿ ಎಲ್ಲೇ ನೋಡ್ರಿ, ಅಂದರೆ ಸಿಟಿ ಒಳಗಡೆ ಬಿಟ್ಟು ನೀವು ಔಟ್ಸ್ಕರ್ಟಿಗೆ ಬಂದರೆ, ಅಂದರೆ ಬೆಂಗಳೂರಿಂದ ಆಚೆ ರೋಡುಗಳು ಅಧ್ವಾನ ನೋಡ್ರಿ, ರೋಡ್ ಇರೋದೇ ಇಲ್ಲ ನೋಡ್ರಿ. ಅಲ್ಲಿದ್ದಿದ್ದ ರೋಡು ಇವಾಗ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬಿಟ್ಟವ್ರೆ. ಏನೋ ಹೋಗಪ್ಪ, ಮತ್ತು ಈ ಗಾಡಿ ಸರ್ವಿಸಿಗೆ ಬೇರೆ ಕೊಡಬೇಕು, ಇವತ್ತು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ, ನಮ್ಮ ಗಾಡಿಗೆ ಅಪಾಯಿಂಟ್ಮೆಂಟ್ ತೊಗೊಂಡು ಸರ್ವಿಸಿಗೆ ಕೊಡಬೇಕಪ್ಪ. ಸಾರ್ ಬರೋಕ್ಕೆ ಮುಂಚೆ ಒಂದ್ಸಲ ಫೋನ್ ಮಾಡಿಬಿಡಿ ಸಾರ್, ರೆಡಿ ಆಗ್ಬಿಡ್ತೀವಿ ಸಾರ್ ಅಂತಾರೆ. ನಮ್ಮ ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ, ಟಚ್ ಕಿಚ್ ಆಯ್ತದೋ ಇಲ್ಲೋ ಗೊತ್ತಿಲ್ಲ, ಇಲ್ಲ. ರಾಕಿ ಬಾಯ್ ಅಲ್ಲ, ಅದು ಯಾವುದೋ ಹೆಲಿಕಾಪ್ಟರ್ ಮೇಲೆ ಏರ್ಫೋರ್ಸ್ ಅವ್ರದ್ದು. ಹಚ್ಚು ಇಬ್ಬರು ನಾಕಂಡು ಹೆಂಗೆ ಹಚ್ಚಿಸ್ಕೊರೋದು, ಇಬ್ಬರು ನಾಕಂಡು ಹೆಂಗೆ ಹಚ್ತೀಯ. ವೆರಿ ಗುಡ್, ನಾಟ್ ಬ್ಯಾಡ್. ಓಹೋ ಇಲ್ಲಿ ನೋಡ್ರಿ ಇವನು ಹೆಂಗೆ ಹೋಯ್ತವನು ಇವನು, ಅಯ್ಯೋ ದಬ್ಗಿ ಬಾಕೊಂಡ್ರಿ ಏನು ಗುರು ಗತಿ ಟರ್ನಿಂಗ್ಗಳಲ್ಲಿ. ಇವಾಗ ಅವನು ಅಲ್ಲಿ ಹಚ್ಸೋದೇ ಇರೋದು ಮೈನು, ಒಳ್ಳೆ ಆನೆ ಮೇಲೆ ಅಂಬಾರಿ ಕೂತಂಗೆ ಕೂತವನೆ. ಏನು ಸೇಡೆ ನನ್ನ ಮಕ್ಕಳು ಹೊರಪ್ಪ. ಆಮೇಲೆ ಟೆಫ್ಲಾಂಗ್ ಕೋಟಿಂಗ್ ಬೇರೆ ಮಾಡಿಸ್ಬೇಕು ಈ ಗಾಡಿಗೆ, ಬೇಜಾನ್ ಕೆಲಸ ಐತೆ ಗುರು. ಎಲ್ಲಿ ಒಂದು ವಾರದಿಂದ ಏನು ವ್ಲಾಗ್ಸ್ ಇಲ್ಲ, ನಿಮಗೂ ಫೋ ಮೆಸೇಜ್ಗಳು ಬೇರೆ ಮಾಡ್ತಾ ಇದ್ದೀರಾ, ಎಲ್ಲಣ್ಣ ವ್ಲಾಗ್ಸು ಸುಸ್ತಾಗೋಯ್ತಾ ಯೂಟ್ಯೂಬಲ್ಲಿ ಹಂಗೆ ಹಿಂಗೆ ಅಂತ ಬೇರೆ ಹೇಳ್ತಾ ಇದ್ದೀರಾ. ಸುಸ್ತಾಗಿಲ್ಲ ನಮಗೆ, ನಮಗೆ ಕೆಲಸ ಜಾಸ್ತಿ ಆಗ್ಬಿಟ್ಟಿದೆ ಊರಲ್ಲಿ. ನಮ್ಮ ಚಿಕ್ಕ ತಾತ ಒಬ್ರು ಇದ್ದರು, ಅವರು ತೀರ್ಕೊಂಡಿದ್ದಾರೆ, ಅಂದರೆ ತೀರ್ಕೊಂಡಿದ್ರು, ಅವ್ರದ್ದು ಕಾರ್ಯ ಎಲ್ಲ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಫ್ರೀ ಆಗಿದ್ದೆ ಇವಾಗ. ನನ್ನ ಮಕ್ಕಳಿಗೆ ಹೆಲ್ಮೆಟ್ ಇಲ್ಲ ಏನಿಲ್ಲ ನೋಡ್ರಿ, ಈ ಆಟಗಳು ಆಡ್ತಾರೆ ರೋಡಲ್ಲಿ. ಅದು ಹೊಸ ಗಾಡಿ, ಅರ್ಧ ಅಧ್ವಾನ ಮಾಡೋದೆ ಇವರುಗರು ಹೊಸ ಗಾಡಿಗಳನ್ನ. ಹಿಂಗೆ ಓಡಿಸ್ತಾರ ಗಾಡಿನ ಹೀರೋ ಹೋಂಡಾ ಶೋರೂಮ್ ಅವರೇನ, ಅಲ್ಲ ಸಾರಿ ಹೀರೋ ಶೋರೂಮ್ ಅವರೇನ ನೋಡ್ಬಿಟ್ರೆ ಕಂಪ್ನಿಗಳವರು ಡೈರೆಕ್ಟು ಇವ್ರನ್ನ ಇದು ಮಾಡ್ಬಿಡ್ತಾರೆ. RC 390 ಪೆಂಡಿಂಗ್ ಆಗ್ಬಿಟ್ಟಿದೆ, ಎರಡು ಗಾಡಿದು ಹಂಗೆ ಆಗಿದೆ, ಇದ್ರದ್ದು ಹಂಗೆ ಆಗಿದೆ, KTM ಬಂದು ಅದು ಏನೋ ಇವಾಗ ಸರ್ವರ್ ಇಶ್ಯೂ. ಹಲೋ ಸರ್, ಯಾರು? ಅರುಣ್ ಅವರಾ? ಹೌದು ಸರ್, ನನ್ನ ಹೆಸರು ಅಭಿಷೇಕ್ ಅಂದ್ಬಿಟ್ಟು. ಲಾಸ್ಟ್ ಟೈಮು ನಿಮಗೆ ಒಂದು ಇನ್ಶೂರೆನ್ಸ್ ಅಪ್ಡೇಟ್ ಮಾಡಿಸ್ಲಿಕ್ಕೆ ವಿಷ್ಣು ಅವರು ನಿಮಗೆ ಇದು ಕಳಿಸಿದ್ರಲ್ವಾ? ವಿಷ್ಣು ಶೋರೂಮಿಂದ ಬ್ರೋ. ಅದು ಇನ್ಶೂರೆನ್ಸ್ ಅಪ್ಡೇಟ್ ಮಾಡಿಲ್ಲ, ಅದು ನಂದು ಫೈಲ್ ಬಂದ್ಬಿಟ್ಟು RTO ಪೆಂಡಿಂಗ್ ಆಗ್ಬಿಟ್ಟಿದೆ. ಹೈಪೋಥಿಕೇಶನ್ ಮಾಡಕ್ಕ? ಇಲ್ಲ ಬ್ರೋ, ಹೈಪೋಥಿಕೇಶನ್ ಎಲ್ಲ ಏನಿಲ್ಲ. ಅದು ಎಂಪರಿವಾನ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಿಲ್ಲ. ಅದು ನಾನು ಅಲ್ಲಿ ಕೇಳಿದಕ್ಕೆ ಅದು ಶೋರೂಮ್ ಅಲ್ಲಿ ಅಪ್ಡೇಟ್ ಮಾಡಿಸ್ತಾರೆ, ಸೊ ಅದೊಂದು ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ನಾನು ವಿಷ್ಣು ಅವ್ರಿಗೆ ಹೇಳಿದೆ, ವಿಷ್ಣು ಅವರು ಆಯ್ತು ಬ್ರೋ ಅಪ್ಡೇಟ್ ಮಾಡಿಸ್ಕೊಡ್ತೀನಿ, ನೀವು ಟೆನ್ಷನ್ ತಗೊಂಬಿಡಿ ಹೋಗಿ ಅಂತ ಹೇಳಿದ್ರು. ಅದು 10 ಡೇಸ್ ಬೇರೆ ಆಗೋಯ್ತು. ಓಕೆ ಓಕೆ, ಅವರು ಚೆಕ್ ಮಾಡ್ಸಿ ಕಳ್ಸಿದಾರ ಅಂತ. ನಿಮ್ಮ ಹತ್ರ ಇದೆಯಂತೆ ಅದು ಆಲ್ರೆಡಿ? ನನ್ನ ಹತ್ರ
ನಿಮಗೆ ಅದು ವಾಟ್ಸಪ್ ಮಾಡಿದಾರಂತೆ ಇನ್ಶೂರೆನ್ಸ್. ಅವ್ರು ಮಾಡಿದಾರ? ಹಾ, KTM ಡ್ಯೂಕ್ 390 2019 ಮಾಡೆಲ್. ಸರಿ, ನಾನು ನೋಡ್ತೇನೆ. ಗಾಡಿ ನಂಬರ್ ಏನಾದ್ರು ಬೇಕಾ? ಗಾಡಿ ನಂಬರ್ ಅಲ್ಲ, ಗಾಡಿದ ಆರ್ಸಿ ಕಾರ್ಡ್ ಬೇಕು ನನಗೆ. ಹಾ, ನಿಮ್ಮ ಹತ್ರ ಇದ್ರೆ ಒಂದು ಫೋಟೋ ಕಳ್ಸಿಕೊಡಿ. ಈ ನಂಬರ್ಗಾ? ಹಾ, ಕಳಿಸ್ತೀನಿ ನೋಡಿ. ಫೋಟೋ ಕಳಿಸಿ, ಅಪ್ಡೇಷನ್ ಕೊಡ್ತೀನಿ. ಓಕೆ, ಅದು 24 ಅವರ್ಸ್ ಆಗುತ್ತೆ. ಓಕೆ ಬ್ರೋ, ಅದೊಂದು ನಾನು ನಮ್ಮ ಆಫೀಸ್ ಕಳ್ಸ್ಕೊಡ್ತೀನಿ. ಹಾ, ಇವತ್ತು 12 o'clock ಅಪ್ಡೇಟ್ ಮಾಡಿದ್ರೆ ನಾಳೆ 12 o'clock ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಅದೇ ಬ್ರೋ, ಯಾಕೆಂದ್ರೆ ಅದು ಫೈಲ್ RTO ಪೆಂಡಿಂಗ್ ಆಗ್ಬಿಟ್ರೆ ಹಿಂಸೆ ಆಮೇಲೆ ತೆಗಿಯೋಕೆ ಕಷ್ಟ. ಇಲ್ಲ ಸರ್, ಗೊತ್ತಾಯ್ತು. ಅವ್ರು ನನ್ಗೆ ಜ್ಞಾಪಕ ಅಲ್ಲ ಅವ್ರು ಯಾವಾಗ ಕಳ್ಸಿದ್ರು ಅಂತ. ಇಲ್ಲ, ಕಳ್ಸಿದ್ರ ಅಂತಾನೆ ಗೊತ್ತಿಲ್ಲ, ಯಾಕಂದ್ರೆ ನಾವು ಡೀಲರ್ಶಿಪ್ ಕ್ಲೋಸ್ ಮಾಡಿದೀವಿ ಯುವರಾಜ್ ಕಡೆಗೆ. ಓಕೆ, ಸೊ ಅದಕ್ಕೆ ನೀವು ಕಳಿಸಿ, ತೊಂದರೆ ಇಲ್ಲ. ನೀವು ಆರ್ಸಿ ಕಾರ್ಡ್ ಕಳಿಸಿ, ಈಗ ನಾಳೆ ಒಳಗಡೆ ಮಾಡ್ಕೊಡ್ತೀನಿ. ಸರಿ ಬ್ರೋ, ಅವ್ರ ಹತ್ರ ಮಾತಾಡ್ತೀರಾ? ಇಲ್ಲ ಬೇಡ, ನೀವು ಆರ್ಸಿ ಕಾರ್ಡ್ ಮಾತ್ರ ಒಂದು ಫೋಟೋ ಕಳಿಸಿ, ಪರವಾಗಿಲ್ಲ. ಓಕೆ ಬ್ರೋ, ಓಕೆ, ಈಗಲೇ ಕಳಿಸ್ತೀನಿ. ಸೇಮ್ ನಂಬರ್ಗೆ? ಹಾಂ, ಸೇಮ್ ನಂಬರ್ಗೆ ಕಳಿಸ್ತೀನಿ. ಓಕೆ, ನೀವು ಕಳಿಸಲ್ಲ ಅಂತವ್ರೆ, ನಾನು ಅದೇ ಕೇಳಿದ್ದು. ಅವ್ರನ್ನ ಕಳಿಸಿದ್ರೋ ಇಲ್ಲೋ ನನಗೆ ಗೊತ್ತೇ ಇಲ್ಲ ಅಂತಾರೆ ಅವರು. ಅವರು ಫೋನ್ ಮಾಡಿ ಎರಡು ಸಲ ಫಾಲೋ ಅಪ್ ಮಾಡಿದ್ದೀನಿ. ಅಪ್ಡೇಟ್ ಇನ್ ಎಂಪರಿ 5 years ಇನ್ಶೂರೆನ್ಸ್ ಅಂತ ಕಳಿಸಿರೋ ಡೇಟ್ ನೋಡಿ, 25th ಜೂನ್. ಕಳಿಸಿದ್ರೋ ಇಲ್ಲೋ ಅಂದರು, ಅದಕ್ಕೆ ನಾನು ಅವ್ರದ್ದು ಇದೇನು, ಅದಕ್ಕೆ ನಾನೇ ಒಂದ್ಸಲ ಕಳ್ಸೋಣ ಅಂತ. ಓಕೆ ಬ್ರದರ್, ನಮಗೆ ಅಟ್ಲೀಸ್ಟ್ ಒಂದು ನಾಳೆ ಒಳಗೆ ಮಾಡಿಕೊಟ್ರೆ ತುಂಬ ಒಳ್ಳೇದಾಗುತ್ತೆ. ನಾಳೆ ಖಂಡಿತ ಆಗುತ್ತೆ. ಹಾಂ, ಓಕೆ ಸರ್. ಇವತ್ತು ನಾನು ನೀವು ಕಳಿಸಿರೋದು ನಾನು ಮೇಲ್ ಮಾಡ್ತಾ ಇದ್ದೀನಿ ಆಫೀಸ್ಗೆ. ಓಕೆ, ಡೇಟ್ ಅಂತ. ಹಾಂ, ಸೊ ಅವರು ರಿಪ್ಲೈ ಮಾಡಿಬಿಟ್ರೆ ಓಕೆ ಆಗಿರುತ್ತೆ. ಓಕೆ, ನಾಳೆ ಬರುತ್ತೆ, ವಾಹನಕ್ಕೆ ಅಪ್ಡೇಟ್ ಆಗಿರುತ್ತೆ. ಹಾಂ, ನಾನೇ ಚೆಕ್ ಮಾಡಿ ಸ್ಕ್ರೀನ್ ಶಾಟ್ ಎಡ್ದು ಕಳಿಸ್ಕೊಡ್ತೀನಿ ವಾಟ್ಸಪ್ಪಲ್ಲಿ. ಓಕೆ ಸರ್, ಓಕೆ, ಓಕೆ, ಥ್ಯಾಂಕ್ ಯು. ವಿಷ್ಣು ಅವರೇ, ಅದೇ ಅವ್ರಿಗೆ ಮೇಲ್ ಮಾಡ್ತಾರಂತ ಇವಾಗ ಅರುಣ್ ಅವ್ರು ಹೋಗಿ ಮಾಡ್ತಾರಂತೆ ನಾಳೆ. ಏನು ಮಾಡೋದು? ನೋಡೋಣ. ಓಕೆ, ಓಕೆ, ಅಯ್ಯೋ ಹೋಗಪ್ಪ. ನಿಮ್ಮದು ಅಷ್ಟೇ, ನೀವು ಯಾರು ಹೊಸ ಗಾಡಿಗಳು ತೊಗೊಂಡಿದ್ದೀರಾ ಅಂದರೆ 2018 ಮೇಲೆ ಈ ಇನ್ಶೂರೆನ್ಸ್ಗಳು ಅಪ್ಡೇಟ್ ಆಗಿರೋಲ್ಲ ಎಲ್ಲಿ ಎಂಪರಿವಾನಲ್ಲಿ. ಸೊ ದಯವಿಟ್ಟು ನೀವೆಲ್ಲ ಹೋಗ್ಬಿಟ್ಟು ಅಪ್ಡೇಟ್ ಆಗಿದೆಯೋ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಶೋರೂಮ್ಗಳ ಹತ್ರ ಹೋಗ್ಬಿಟ್ಟು ನೀಟಾಗಿ ಚೆಕ್ ಮಾಡಿಸ್ಕೊಂಡು ಬನ್ನಿರಿ. ಏಕೆಂದರೆ ಈ ಥರ ರಿಸ್ಕ್ ತೊಗೊಳಕ್ಕಾಗಲ್ಲ. ಯಾರು ಗುರು ಬಂದು ಬಂದು ಹೋಗ್ತಾರೆ, ಅಯ್ಯೋ ಇರಿ, ಟೆಫ್ಲಾನ್ ಕೋಟಿಂಗ್ದು ಮಾತಾಡ್ಕೊಂಡು ಹೋಗ್ಬೇಕು. ಒಂದು ನಿಮಿಷ ಇರಿ, ಟೆಫ್ಲಾನ್ ಕೋಟಿಂಗ್ ಹೇಳ್ಬಿಟ್ಟು ಹೋಗ್ಬೇಕು ಈ ಗಾಡಿದು. ಹೋಗಕ್ಕ ಅಯ್ಯ, ಈ ಲೇಡೀಸ್ಗೆ ಡ್ರೈವಿಂಗ್ ಕೂರಿಸ್ಬಿಟ್ರಂತೂ. ಹೋಗ್ರಿ, ಹೋಗ್ರಿ, ಹೋಗ್ರಿ. ಕೋಟಿಂಗ್ ಮಚ್ಚಿ, ಕೋಟಿಂಗ್ ಮಾಡಬೇಕು. ಯಮಹ ಆರ್3 ಅದು ಕೊಟ್ಬಿಟ್ಟು ತಗೊಂಡೆ ನಂದೇನೆ. ಸರ್ವಿಸು ಕೊಡ್ತೀನಿ ಗಾಡಿ ಇಲ್ಲಿ. ಹಾಂ, ನೀನು ಯಾವಾಗ ನಾಳೆ ಫ್ರೀ ಐತಿಯಾ? ಯಾರೋ ಕರೀತವ್ರೆ. ನಾಳೆ ನೀನು ಎಷ್ಟೊತ್ತು ಬತ್ತೀಯ ಆ ಕಡೆಯಿಂದ? ಹಾಂ, ಇವಾಗ ಯಾವಾಗ ಮಾಡ್ತೀಯ ಹೇಳು. ಹಾಂ, ಭಾನುವಾರ. ಇಲ್ಲ ಮಚ್ಚ, ಹಂಗಲ್ಲ, ಮನೆ ಹತ್ರ ಬತ್ತೀಯ. ಒಂದು ತಿಂಗಳಿಗೆ ಪಿ ಡಿ ಯಾರು ಮಾಡ್ತಾವ್ರೆ? ಇನ್ಚಾರ್ಜ್ ಯಾರು? ಕಳ್ಸ್ತಾರ. ಸರಿ, ಬರಲ ನಾನು. ಹಾಂ, ಆಮೇಲೆ ಇನ್ನೊಂದು ಕಾರ್ದು ಮಾಡ್ಬೇಕು ಅದಕ್ಕೆ. ಅಯ್ಯಪ್ಪ, ತಿಂಗ್ಳಿಗೆ 550 ಗಾಡಿ, 600 ಗಾಡಿ ಅಂದ್ರೆ ತಮಾಷೆ. ಸೊ ಕೋಟಿಂಗ್ಗೆ ಇದಕ್ಕೂ ಅಪಾಯಿಂಟ್ಮೆಂಟ್ ತಗೊಬೇಕು ನಾವು. ಪಾಪ ಹುಡುಗರು ಫುಲ್ಲು ಕೆಲಸ ಮಾಡ್ತಾವ್ರೆ, ಮಾಡ್ಕೊಳ್ಳಿ. ಲಾಕ್ಡೌನಲ್ಲಿ ಏನು ಬಿಸ್ನೆಸ್ ಆಗಿಲ್ಲ, ಇವಾಗ ಬಿಸ್ನೆಸ್ ಚೆನ್ನಾಗಿ ಆಯ್ತೈತೆ. ನಾವು ಒಂದು ಶೋರೂಮ್ ಓಪನ್ ಮಾಡಬೇಕಪ್ಪ, ದುಡ್ಡಿದ್ರೆ ಆರಾಮಾಗಿ ಮಾಡಿಬಿಡ್ಬೋದು. ದುಡ್ಡಿರಬೇಕಲ್ಲ, ಇನ್ವೆಸ್ಟ್ಮೆಂಟ್ ಇದ್ದರೆ ಏನು ಬೇಕನ್ನೋ ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ಇಲ್ಲದರೆ ಏನು ಮಾಡ್ತೀರಾ ಹೇಳಿ?
ಇಲ್ಲಾಂದ್ರೆ ಒಂದು ಶೋರೂಮು ಮೈನ್ ಡೀಲರ್ ಓಪನ್ ಮಾಡೋಕ್ಕೆ ಇವಾಗಿರೋ ಲೆಕ್ಕಾಚಾರದ ಪ್ರಕಾರ 4 ಕೋಟಿ ಬೇಕು. 4 ಕೋಟಿ ಇಳ್ದಿದ್ದ ಗಾಡಿಗಳು ಸಿಗಲ್ಲ. ಅದು ಲೈಸೆನ್ಸು, ಡೆಪಾಸಿಟ್ಟು, ಇವಾಗೆಲ್ಲ ಮುಂಚೆ ಆದರೂ ಕ್ರೆಡಿಟ್ ಕೊಡೋರು. ಇನ್ನೊಂದೇನು ಗೊತ್ತಾ, ಇವಾಗ ಆಫೀಸ್ಗಳೆಲ್ಲ ಸ್ಟಾರ್ಟ್ ಆಯ್ತಲ್ಲ, ಇನ್ನು ಡೈಲಿ ಕಮ್ಯೂಟ್ಗೆ ಗಾಡಿ ಬೇಕೇ ಬೇಕಾ? ಇವಾಗ ಸೆಕೆಂಡ್ ಹ್ಯಾಂಡ್ಲ್ಗೆ ಹೋಗೋಕ್ಕೆ ಇವಾಗ ಎಲ್ಲ ಗಾಡಿಗಳು 15 ಇಯರ್ಸ್ ಆದಮೇಲೆ ಗಾಡಿಗಳು ಅದೆಲ್ಲ ತೆಗಿತಾ ಇದ್ದಾರೆ. ಸೊ ಅದಕ್ಕೆ ಜನ ಸ್ವಲ್ಪ ಸ್ಮಾರ್ಟಾಗಿ ಯೋಚನೆ ಮಾಡಿ, ಲಾಕ್ಡೌನಲ್ಲಿ ಮಿಕ್ಸ್ಕೊಂಡಿರೋ ದುಡ್ಡನ್ನೆಲ್ಲ ತೊಗೊಂಬಂದು ಹೊಸ ಗಾಡಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದಾರೆ. ಸೊ ಇದೇ ಅಂತಲ್ಲ, ಎಲ್ಲರೂ ಅಷ್ಟೇ. ಎಸ್ಪೆಷಲಿ ಇನ್ನೊಂದು, ವೆಹಿಕಲ್ದು ಪ್ರೈಸ್ ಎಲ್ಲ ಬಂದ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಆಗಿದೆ. ಆಲ್ಮೋಸ್ಟ್ ಐಕ್ಯೂಬ್ಗಂತೂ 6 ಮಂತ್ಸ್ ಏನೋ ವೈಟಿಂಗ್ ಪೀರಿಯಡ್ ಅಂತ ಇರೋದು. ಯಪ್ಪ, ನಾನು ಏನೋ ಬಿಸ್ನೆಸ್ ಮಾಡಬೇಕು ಅನ್ನಿಸ್ತೈತೆ. ಏನು ಮಾಡಬೇಕು ಒಂದು ಗೊತ್ತಿಲ್ಲ. ಒಟ್ಟಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಅನ್ನಿಸ್ತೈತೆ. ಈ ನಡುವೆ ಸಖತ್ ಅನ್ನಿಸ್ತೈತೆ, ಮಾತ್ರ ನೋಡೋಣ, ಯೋಚನೆ ಮಾಡ್ತೀನಿ ಏನು ಮಾಡಬೇಕು ಅಂತ. ನಾನೇನಾದರೂ 2-ವೀಲರ್ ಶೋರೂಮ್ ಎಲ್ಲ ಓಪನ್ ಮಾಡಿಬಿಟ್ರೆ ಅಂತೂ ನೆಕ್ಸ್ಟ್ ಲೆವೆಲ್. ಅಂದರೆ ನಾನು ಮಲ್ಟಿ ಬ್ರ್ಯಾಂಡ್ ಮಾಡ್ತೀನಿ, ಈ ಥರ ಎಲ್ಲ ಮಾಡಲ್ಲ. ಏನಿದು ಪಟಾಕಿ ಹೊಡಿತೈತ್ಲೇ, ಆ್ಯಕ್ಟಿವಾ? ಅಲ್ಲಿ ಮಿಸ್ಫೈರಿಂಗು ನೋಡ್ರಿ, ಈ ಥರ ಎಲ್ಲ ಹೇಳಿದ್ರು. ಸೊ ನಾಳೆ ಏನಾದರೂ ಆಗಿಲ್ಲ ಅಂದರೆ ಮತ್ತೆ ನಾಳೆ ಫೋನ್ ಮಾಡಬೇಕು. ಸೊ ನೋಡಿದ್ರಲ್ಲ, ಇವತ್ತಿನ ವೀಡಿಯೋಗೆ ಇಷ್ಟೇ. ಸೊ ನಾನು ಮತ್ತೊಂದು ವೀಡಿಯೋಲಿ ಸಿಗ್ತೀನಿ. ಅಲ್ಲಿಗೆ ಅದಕ್ಕೆ ನೀವು ಏನು ಮಾಡಬೇಕು ಗೊತ್ತಾ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಪ್ಲೀಸ್. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ನಿಮ್ಗೇನಾರು ಅನಿಸಿದ್ರೆ ಡೌಟು ಕೇಳಿ ಹಾಂ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್. ನಿಮ್ಮ ಲೈಫ್ನ ಎಂಜಾಯ್ ಮಾಡಿ ಚೆನ್ನಾಗಿ ಅಂತ ಹೇಳ್ತಾ ಬಾಯ್ 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 ಬಾಯ್.